ಸಂಡೂರು ವಿಧಾನಸಭೆಯ ಉಪಚುನಾವಣೆಯಲ್ಲಿ ಜೈಲಿನ ಜನರ ನಾಡಿ ಮಿಡಿತ ಹೇಗಿದೆ ಅಂತ ಹೇಳಿ ನಾವು ಈಗಾಗಲೇ 4-5 ಗ್ರಾಮಗಳಲ್ಲಿ ಕೂಡ ತೆರಳಿ ಜನರ ಅಭಿಪ್ರಾಯವನ್ನು ಕೂಡ ತಿಳಿದುಕೊಂಡಿರತಕ್ಕಂತದ್ದು ಈಗ ನಾವು ಸಂಡೂರು ಪಟ್ಟಣದಲ್ಲಿ ಇರತಕ್ಕಂತದ್ದು ಸಂಡೂರಿನ ಪ್ರಮುಖ ಅಂದ್ರೆ ಬಸ್ ನಿಲ್ದಾಣದಲ್ಲಿ ಇರತಕ್ಕಂತದ್ದು ಅಂದ್ರೆ ಇಲ್ಲಿನ ಜನರ ಒಲವು ಯಾವ ಕಡೆ ಇದೆ ಅಂತ ಹೇಳಿ ಇಲ್ಲಿನ ಜನರಿಂದ ಕೂಡ ನಾವು ತಿಳ್ಕೊಳ್ಳೋಣ ಯಾಕೆಂತಂದ್ರೆ ಇಲ್ಲಿನ ಜನರ ನಾಡಿದ ಮಿಡಿತ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತದ್ದು ಇಲ್ಲಿ ಯಾವ ರೀತಿಯಾದಂತ ಸವಾಲುಗಳು ಇದೆ ಏನೆಲ್ಲ ಸಮಸ್ಯೆಗಳನ್ನು ಈ ಭಾಗದ ಜನರು ಕೂಡ ಎದುರಿಸುತ್ತಾರೆ ಮತ್ತು ಈ ಚುನಾವಣೆಯಲ್ಲಿ ಒಲವು ಯಾರ ಕಡೆ ಇದೆ ಅಂತ ಹೇಳಿ ನಾವು ಅವರಿಂದನೇ ತಿಳ್ಕೊಳ್ಳೋಣ ಈಗ ನಮ್ಮ ಜೊತೆಗೆ ಜನಸಂಗ್ರಾಮ ಪರಿಷತ್ನ ಮುಖಂಡರು ಕೂಡ ಇರತಕ್ಕಂತದ್ದು ಅವರನ್ನು ಕೇಳೋಣ ಸರಿ ಈಗ ಸಂಡೂರು ಉಪಚುನಾವಣೆ ನಡೀತಾ ಇದೆ ಜನರ ಒಲವು ಕಡೆ ಯಾವ ಕಡೆ ಇದೆ ಏನು ಹೇಳ್ತೀರಿ ಸಂಡೂರಿನಲ್ಲಿ 25 ವರ್ಷದಿಂದ ಯಾವುದೇ ತರಹದ ಅಭಿವೃದ್ಧಿ ಆಗಿಲ್ಲ ನೀವು ನಿಮ್ಮ ಕ್ಯಾಮೆರಾದಿಂದ ನೋಡಬಹುದು ಇವತ್ತು ಅದೇ ಬಸ್ ಸ್ಟ್ಯಾಂಡ್ ಹಿಂದೆ 25 ವರ್ಷದಿಂದ ಬಸ್ ಸ್ಟ್ಯಾಂಡೇ ಇದೆ ಇವತ್ತಿಗೊಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಇಲ್ಲ ಆಮೇಲೆ ಬೇರೆ ಬೇರೆ ತಾಲೂಕುಗಳಲ್ಲೆಲ್ಲ ಅಲ್ಲಿನ ಎಂಎಲ್ಎಗಳು ಸರ್ಕಾರದ ಅನುದಾನ ತಂದು ನೀರಾವರಿ ಯೋಜನೆ ಲಿಫ್ಟ್ ಇರಿಗೇಷನ್ ಅನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಡೂರಲ್ಲಿ ಕುಡಿಲಿಕ್ಕೆ 10 ದಿನಕ್ಕೆ ಒಂದ್ಸರಿ ನೀರು ಬರ್ತಾ ಇದೆ ಆಮೇಲೆ ಇವತ್ತು ಆಸ್ಪತ್ರೆ ನೀವು ಓಡಿದ್ರೆ ಇವತ್ತು ಏನಾಗಿದೆ ಆಸ್ಪತ್ರೆಯಲ್ಲಿ ಸರಿಯಾದ ಸಿಬ್ಬಂದಿ ವ್ಯವಸ್ಥೆ ಇಲ್ಲ ಎಮರ್ಜೆನ್ಸಿ ಏನಾದ್ರು ಯಾವ್ದಾದ್ರು ಒಂದು ರೋಗಿ ಹೋದ್ರೆ ಅಲ್ಲಿ ಡೆತ್ ಆಗಂತ ಪರಿಸ್ಥಿತಿ ಇದೆ ಬಳ್ಳಾರಿಗೂ ಹಾಕೊಂಡು ಹೋಗ್ಬೇಕಂತ ಹೇಳ್ತಾ ಇದಾರೆ ಇವತ್ತು 1000 ಕೋಟಿ ಆದಾಯ ಇರತಕ್ಕಂತ ಒಂದು ನಮ್ಮ ಸಂಡೂರು ಹೇಗಾಗಿದೆ ಅಂದ್ರೆ ಒಂಥರ ಏನು ಈ ಹೋಬಳಿ ಮಟ್ಟಕ್ಕಿಂತ ಕಡಿಯಾಗಿ ನಮ್ಮ ಸಂಡೂರು ಇದೆ ಸರ್ ತಾವು ಕೂಡ ವಕೀಲರಿದ್ರಿ ಜನರ ಒಲವು ಯಾವ ಕಡೆ ಇದೆ ಚುನಾವಣೆಯಲ್ಲಿ ಸರ್ ನಾನು ಹೇಳ್ಬೇಕಂದ್ರೆ ಈ ಮರು ಚುನಾವಣೆ ಏನಿದೆಯಲ್ಲ ನಾವು ಚುನಾವಣೆ ಅನ್ಕೂಲ ಏನಾಗ್ತದಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ನೆಪ ಮಾತ್ರಕ್ಕಾಗಿದೆ ಏನು ಅಭ್ಯರ್ಥಿಗಳು ಏನು ಬರ್ತಾ ಇದಾರಲ್ಲ ಯಾವುದೇ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಬೇರೆ ಯಾವುದೇ ಪಕ್ಷದವರಾಗಿರ್ಬೋದು ಅವರ ಜನರನ್ನು ಮೋಸ ಮಾಡೋದು ಕೆಲಸ ಅವ್ರ ಕೆಲಸ ಆಗಿದೆ ಸುಮ್ಮನೆ ಹೇಳ್ತಾರೆ ಅಭಿವೃದ್ಧಿ ಅಂತೇಳಿ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಸಂಡೂರಲ್ಲಿ ಸುಮಾರಾಗಿ 15-20 ವರ್ಷ ಕಾಂಗ್ರೆಸ್ ಆಡಳಿತ ಮಾಡ್ತಾ ಬಂದಿದೆ ಆದರೆ ಇವತ್ತು ಅಭಿವೃದ್ಧಿ ನೋಡಿದ್ರೆ ಶೂನ್ಯನೇ ಆಗಿದೆ ಇವತ್ತು ಈ ನಮ್ಮ ತಾಲೂಕಿನ ಏನಾಗಿದೆ ಅಂದರೆ ಸುಮಾರು ಎಲ್ಲ ಈಗ ಗಣಿಯಿಂದ ಏನಾಗಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆದಾಯಗಳು ಬರ್ತಾ ಇದ್ದಾವೆ ಆಮೇಲೆ ಸರ್ಕಾರಕ್ಕೂ ಆದಾಯ ಇದೆ ಇಷ್ಟು ಆದಾಯ ಇದ್ದರೂ ಕೂಡ ಇವತ್ತು ಸಂಡೂರು ಇವತ್ತು ಅಭಿವೃದ್ಧಿಯಲ್ಲಿ ಶೂನ್ಯನೇ ಅವರು ಏನಪ್ಪ ಅಂದರೆ ನೆಪ ಮಾತ್ರಕ್ಕೆ ಏನಪ್ಪ ಅಂದರೆ ರಸ್ತೆ ಮಾಡ್ತಾಯಿದ್ರೆ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ ಅದು ಏನಪ್ಪ ಅಂದರೆ ಬಿಲ್ಡಿಂಗ್ ರಸ್ತೆ ಮಾಡೋದ್ರಿಂದ ಅವ್ರಿಗೆ ಕಮಿಷನ್ ಬರ್ತಾ ಇದೆ ಬೇರೆ ಶಾಶ್ವತ ಯೋಜನೆಗಳು ಏನಿದಾವೆ ಶಾಶ್ವತವಾಗಿ ಜನರಿಗೆ ಏನು ಬೇಕು ಈಗ ಉದಾಹರಣೆಗೆ ಹೇಳಬೇಕಂದ್ರೆ ರೈತರು ಇದ್ದಾರೆ ಇಲ್ಲಿ ಫಲವತ್ತಾದ ಭೂಮಿಗಳಿದ್ದಾವೆ ಸುಮಾರು ಭೂಮಿಗಳಿದ್ದಾವೆ ಅದನ್ನು ನೀರಾವರಿ ಯೋಜನೆ ಮಾಡ್ಬೋದು ಇವತ್ತು ತುಂಗಾಭದ್ರಾ ನೀರು ಏನಿದೆಯಲ್ಲ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಬಳ್ಳಾರಿಯಲ್ಲಿ ನೋಡಿದ್ರೆ ತುಂಗಾಭದ್ರಾ ನೀರು ನಮ್ಗೆ ಸಂಡೂರಿಗಿಲ್ಲ ಈಗ ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ ಎರಡು ರಾಷ್ಟ್ರೀಯ ಪಕ್ಷಗಳಿದಾವಲ್ಲ ಒಂದೇ ರೀತಿ ಇಲ್ಲಿ ಸಂಡೂರು ಗಣಿನಾಡಿನೊಳಗೆ ಇಲ್ಲಿ ಏನು ಗಣಿಲಿಂದ ಏನು ಅಧಿಕ ಇಲ್ಲಿ ಫ್ಯಾಕ್ಟ್ರಿಗಳಿಂದ ಏನು ಅಧಿಕ ಆ ಅಧಿಕನೇ ನೋಡ್ತಾರ ವಿನಃ ರೈತರಿಗೆ ಇಲ್ಲಿ ಸುಮಾರು 25-30 ಕೆರೆಗಳಿದಾವೆ ಕೆರೆಗೆ ನೀರು ತುಂಬಿಸೋ ಕೆಲಸ ಮಾಡೋದಾಗಲಿ ಈ ಥರ ಇನ್ನು ಯಾವುದಾದ್ರು ಅಭಿವೃದ್ಧಿ ಕೆಲಸ ಮಾಡೋದಾಗಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಆಮೇಲೆ ಈಗ ಆಡಳಿತ ಪಕ್ಷ ಎಂಬುದು ಏನೈತಲ್ಲ ಇದೇ ರಾಜ್ಯದೊಳಗೆ ತಗೊಂಬನೋ ಈ ಗಣಿನಾಡಿನೊಳಗೆ ತಗೊಂಬನೋ ಇಲ್ಲಿ ಕಂಡು ಕೇಳಿರದಂತೆ ಭೀಕರ ಬರ ಬಂದಿತ್ತು ಅದರೊಳಗೆ ನಮಗೇನೋ ಒಂದು ಪರಿಹಾರ ಸಿಗ್ತತೆ ಭೀಕರ ಬರ ಬಂದತೆ ರೈತರಿಗೆ ಏನು ಪರಿಹಾರ ಸಿಗ್ತದೆ ಭೂಮಿಗಳಿಗೆ ಅಂತ ಅನ್ಕೊಂಡಿದ್ವಿ ಯಾವುದೋ ಪರಿಹಾರನೇ ಸಿಕ್ಕಿಲ್ಲ ಈಗ ಇವರು ಏನಂದ್ರೆ ಇಲ್ಲಿ ಏನು ಒಂದು 32,000 ಕೋಟಿ KMS ದುಡ್ಡು ಐತೆ ಆ ದುಡ್ಡು ಬಡಿ ಅದಕ್ಕೆ ಬಳ್ಳಾರಿದು ಜಾಸ್ತಿ ಇದಾಗೈತೆ ಈ ಜಮೀರ್ ಅಹಮದ್ ಖಾನ್ ಅಂತಾರು ಇಲ್ಲಿ ಬಂದು ಬಳ್ಳಾರಿ ಒಳಗೆ ಬಂದು ಉಸ್ತುವಾರಿ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಎಲ್ಲ ಆ ದುಡ್ಡಿನ ಕಣ್ಣ ಬಿದ್ದಿರ್ತೈತೆ ಇಲ್ಲಿ CSR ಫಂಡ್ ಆಗಲಿ ಇಲ್ಲಿ KMF ಯಾವುದಾಗಲಿ ಇಲ್ಲಿ ತಮ್ಮ ವಶಕ್ಕೆ ತಗೊಂಡು ಇಲ್ಲಿ ಎಲ್ಲ ಜನರನ್ನ ಯಾಮಾರಿಸಿ ಯಾವುದೋ ಚಿಕ್ಕಪುಟ್ಟ ಅಭಿವೃದ್ಧಿಗಳು ಹೇಳಿ ಇಲ್ಲಿ ಗಣಿ ಲೂಟಿ ಹೊಡೆದೊಂದು ಮತ್ತೆ ಹೊಸ ಮೈಸ್ ಕೊಡೋದು ಹೊಸ ಮೈಸ್ಗಳಿಗೆ ಅಲ್ಲೇ ಉನ್ನಾರ ನಡೆಸ್ಯಾರೆ ನಮ್ಮ ಪರಿಸರ ಉಳಿಸ್ಯಮನು ಇಲ್ಲಿ ಜೀವಜಾಲಗಳಿದೆ ಅವನು ಉಳಿಸ್ಯಮನು ಅಂತರ್ಜಾಲ ಉಳಿಸ್ಯಮನು ಅರಣ್ಯ ಶಕ್ತಿ ಐತೆ ಅದನ್ನು ಉಳಿಸ್ಕೊಂಡು ಕಾಪಾಡಿದಂತ ಇಲ್ಲಿ ಜನನಾಯಕರಲ್ಲ ಅದಕ್ಕೆ ನಾವು ರೈಟ್ ರಿಜೆಕ್ಟ್ ಹಾಕೋದಕ್ಕೆ ಒಂದು ಇಚ್ಛಾಶಕ್ತಿ ಹೊಂದಿವಿ ನೋಡ್ರಿ ಹೆಂಗಿದೆ ಎಲೆಕ್ಷನ್ ಹೆಂಗಿದೆ ಜನರ ಒಲವು ಯಾರ ಕಡೆ ಎರಡು ಕಡೆಗೆ ಟಗಪರ ಇದೆ ಸರ್ 50-50 ಇದೆ ಡೆವಲಪ್ಮೆಂಟ್ ಗೆ ಅಂದ್ರೆ ಬಿಜೆಪಿ ಸುಮ್ಮನೆ ನಾರ್ಮಲ್ ಆಗಿರ್ಬೇಕಂದ್ರೆ ಕಾಂಗ್ರೆಸ್ ವಿಷಯ ಜನರ ಒಲವು ಯಾರ ಕಡೆ ಇದೆ ಸರ್ ಏನ್ ಹೇಳ್ತಾರೆ ಜನ ಈ ಸರಿ ಬದಲಾವಣೆ ಬಯಸಿದಾರೆ ಸರ್ ಬಿಜೆಪಿನೇ 20 ವರ್ಷದಿಂದ ಇಲ್ಲಿ ರಾಜಕೀಯ ಮಾಡಿದ್ರೇನು ಏನು ಅಭಿವೃದ್ಧಿ ಆಗಿಲ್ಲ ಒಂದು ರೋಡ್ ಇಲ್ಲ ಇನ್ನೊಂದಿಲ್ಲ ಬಸ್ ಸ್ಟ್ಯಾಂಡ್ ನೋಡ್ರಿ ಹೆಂಗೈತಿ ಇಲ್ಲಿ ಬಸ್ ಬಂದ್ ನಿಂದ್ರಂಗಿಲ್ಲ ಏನೇನೇನೇನು ಒಂದು ಕೆಲಸ ಆಗಿಲ್ಲ ಕಾಂಗ್ರೆಸ್ ನಿಂದ ಈ ಪಕ್ಕದಾಗ ಡ್ಯಾಮ್ ಟಿಬಿ ಡ್ಯಾಮ್ನಾಗ ನೀರು ಇದಾವೆ ನಮಗೆ 15 ದಿನಕ್ಕೆ ಒಂದೆಟ್ಟು ನೀರು ಬರ್ತಾವ ಇವಾಗ ಏನು ನಾವು ಒಂದ್ ಸ್ವಲ್ಪ ಇದ್ದಂತಾರೆ ಏನು ಮಂತೆ ಬೋರ್ ಹಾಕ್ಸಂಡಿರ್ತಾರೆ ಒಂದ್ ಸ್ವಲ್ಪ ಮೋಟರ್ ಸ್ಟಾರ್ಟ್ ಮಾಡ್ಕೊಂತೀವಿ ಬಡವ್ರು ಹೆಂಗೆ ಅವ್ರು ಎಲ್ಲಿಂದ ತರ್ಬೇಕು ನೀರು ನಿಮ್ದು ಹೆಂಗಿದೆ ಸರ್ ಜನರ ಒಲವು ಹೆಂಗಿದೆ ಎಲೆಕ್ಷನ್ ಯಾವ ರೀತಿ ಹೆಂಗೆ ಹೇಳಕ್ ಆಗಲ್ಲ ಸರ್ ಸ್ವಲ್ಪ ಕೆಲಸ ಮಟ್ಟಿ ಕಾಂಗ್ರೆಸ್ ಮಾಡಿದ ಕಾಂಗ್ರೆಸ್ ಬರ್ತದೆ ಏನ್ ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತಾರೆ ಮಾಡಿತ್ತು ಮಾಡಿದ್ರು
अभिवृद्धि आगे संडूर दिवस बस स्टैंड नोडीर इपत् वर्ष बस स्टैंड कटक आगे इले नोड़ सायंकाल ट्राफिक हंगीर नोड़ी पोलिस नाक जन कंट्रोल ऐन के बस स्टैंड अभिवृद्धि आगे अभिवृद्धि हम हे चुनाव यार वो यार कड़े नहीं चुनाव सारी एला जन बदलवे कल्तरी बारी एम एल आगे सारी एम पी आगे नम सोंडूर बस स्टैंड अभिवृद्धि आगे बस स्टैंड नोड़ गोत हास्पिटल नोड़े गोत हद दिन हनर्ड दिन सारी नीर बिड़ता आ मन जनरल टैक्स कटदल टैक्स कटदल आ नीरी हनर् दिन हद दिन कई इंत इंत वो राजकीय इधे जनर मन बदलवे आगे बीजेपी पक गेल 100%। ನವೀಗ ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯಶವಂತ ನಗರದಲ್ಲಿ ಇದ್ದೇವೆ ಇಲ್ಲಿನ ಜನರ ನಾಡಿ ಮಿಡಿತ ಹೇಗಿದೆ ಅಂತ ಹೇಳಿ ಇಲ್ಲಿಂದ ತಿಳ್ಕೊಳ್ಳೋಣ ನಾವು ಯಶವಂತ ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರತಕ್ಕಂತ ಇಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಇದ್ದಾರೆ ಅವರನ್ನೇ ಮಾತಾಡ್ಸೋ ಹೋಗ್ತೀನಿ ಅಂದ್ರೆ ಜನರ ಒಲವು ಯಾವ ಕಡೆ ಇದೆ ಈ ಚುನಾವಣೆಯಲ್ಲಿ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಜನ ನಿಮ್ಮೂರ ಯಾರ ಕಡೆ ಒಲವು ಜಾಸ್ತಿ ಅಂತಾರೆ ಯಾರ ಕೊಟ್ಟರಿಗೆ ಹಾಕದು ಕೊಟ್ಟರಿಗೆ ಮಾಡಣ್ರಿ ಅಂತ ಹೇಳ್ತಾರೆ ನಮ್ಮೂರಾಗ ಅಷ್ಟೇ ನೋಡರ ನಮ್ಮನ್ನ ಸಾಮತ್ಯ ನೋಡ್ತಾರ ಕೊಡ್ತಾರ ಹರಿ ಮಾಡಿದ್ರೆ ಹೆಂಗ ಹೇಳಾವು ಮಾಡಬೇಕು ಏನು ಸಹಾಯ ಮಾಡ್ತಾರ ಮಾಡಿದ್ರೆ ಇದೋರಿ ನಿಮಗೆ ಇದೋರಿಗೆ ಏನು ಸಹಾಯ 2000 ಅಂತ ಕೊಡ್ತಾರ ನನಗೆ ಇವು ಸಂಬಳಗಳು ಅಂತ ಕೊಡ್ತಾರ ಎಲ್ಲ ಕೊಡ್ತಾರ ಕೊಡ್ತಾರಿ ಮಾಡಬೇಕು ಸರ್ ನಾವು ನಿಮ್ಮ ವೋಟ್ ಐತಾ ಈ ಚುನಾವಣೆಗ ಈ ಯಾವ ಕಡೆ ಒಲವಿದೆ ಚುನಾವಣೆಗ ನಮ್ದು ಈ ಸತೆ ಬಿಜೆಪಿ ಅಮ್ಮ ಯಾಕ ಬಿಜೆಪಿ ಯಾಕ ಏನೋ ಈ ಸತೆ ಕಾಂಗ್ರೆಸ್ ಅವರಿಗೆ ಫುಲ್ ಪೈಪೋಟಿ ಐತೆ ಬಿಜೆಪಿ ನಾವು ಅಂದ್ರೆ ಯಾವಾಗಲೂ ಬಿಜೆಪಿಗೆ ಹಾಕಿವಿ ಬಿಜೆಪಿ ಅವರು ನಮಗೆ ಏನೋ ಒಳ್ಳೆದ ಮಾಡಾರ ಅದಕ್ಕಾಗಿ ಬಿಜೆಪಿ ನೇ ಯಾರ ಒಲವು ಎಕಡೆ ಐತೆ ಚುನಾವಣೆ ಈ ಸಾರಿ ಕಾಂಗ್ರೆಸ್ ಅನ್ನಿಸ್ತದೆ ಮೋಸ್ಟ್ ಕಾಂಗ್ರೆಸ್ ಈ ಸಾರಿ ಕಂಟಿನ್ಯೂ ಕಾಂಗ್ರೆಸ್ ಓಡದತ್ತೆ ಸೆಂಟ್ರಗೆ ಮಾತ್ರ ಕಾಂಗ್ರೆಸ್ ಇರೋದು ತುಕಾರಾಮ್ ಉದಯವರು ಹೆಂಗಿದೆ ಜನರ ಒಲವು ಎಕಡೆ ಇವರಲ್ಲಿ ಸ್ವಲ್ಪ ಇವ ಬದಲಿ ಆಗಿದ್ದಂಗಳರಿ ಅವ್ರು ಬಂದ್ರು ಕೂಡ ಏನು ಉತ್ತೇಜಿಲ್ಲ ಏನು ಸಹಾಯ ಮಾಡಿಲ್ಲ ನಮಗೆ ತುಕಾರಾಮ್ ಏನು ಕೆಲಸ ಮಾಡಿಲ್ಲ ಇಲ್ಲಿ ನನ್ನದು ರೋಡ್ ಐತೆ ಅಲ್ಲಿ ರೋಡ್ ಡೇ ಮಾಡಿಸಿಲ್ಲ ಹಂಗಾಗಿ ಆ ಕಡೆಗೆ ನಮಗೆ ಆಸೆ ಇಲ್ಲ ಬರ್ತಾರ ಹೋಗ್ತಿರ್ತಾರೆ ಸುಮ್ಮನೆ ಸರ್ ನಾವು ಹೇಳ್ತೀವಿ ದಯವಿಟ್ಟು ಹೇಳ್ತೀವಿ ನಮಗೆ ಕಾಂಗ್ರೆಸ್ ಪಕ್ಕ ಅಂತ ಬರ್ತದೆ ಅಂತ ಹೇಳ್ತೀನಿ ಅದು ಬಿಟ್ಟು ಬೇರೆ ಅಂತ ಬರಲ್ಲ ಅಂತ ಹೇಳ್ತೀವಿ ಇವ್ರು ಪಕ್ಕದಾಗ ಹೇಳ್ತಾರ ಏನ್ ಕೆಲಸ ಮಾಡಿಲ್ಲ ಅಂತ ಮಾಡಿಲ್ಲ ನಾವೇನ್ ಮಾಡಕ ಸುಮ್ಮನೆ ಸಾಮಿರ್ ಹೇಳ್ಬೋದು ನಾವು ಅಂತ ಹೇಳಕ ಉಪಚುನಾವಣೆಯಲ್ಲಿ ಮತದಾರರ ಪ್ರಭುನ ಯಾವ ರೀತಿಯ ಲೆಕ್ಕಾಚಾರಗಳು ಆಗ್ತಾರೆ ಅನ್ನೋದು ಕೂಡ ಸಾಕಷ್ಟು ಸಸ್ಪೆನ್ಸ್ ಆಗಿರತಕ್ಕಂತದ್ದು ಯಾಕಂತಂದ್ರೆ ಎರಡೂ ಪಕ್ಷಗಳಿಂದ ಕೂಡ ಸಮಬಲದ ಹೋರಾಟ ಕೂಡ ಇಲ್ಲಿ ನಡೆಯುತ್ತಿರತಕ್ಕಂತದ್ದು ಎರಡೂ ಪಕ್ಷಗಳಿಂದ ಜಿದ್ದಾಜಿದ್ದಿನ ಹೋರಾಟ ಕೂಡ ನಡೆಯತಾ ಇದೆ ಆ ನಿಟ್ಟಿನಲ್ಲಿ ಕೂಡ ಇಲ್ಲಿನ ಜನರ ನಾಡಿ ಮಿಡಿತ ಕೂಡ ಸಾಕಷ್ಟು ತಮ್ಮದೇ ಆದಂತ ಅಭಿಪ್ರಾಯವನ್ನು ಕೂಡ ಈ ಭಾಗದ ಜನರು ಕೂಡ ವ್ಯಕ್ತಪಡಿಸಿರತಕ್ಕಂತದ್ದು ಒಂದು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಒಂದೊಂದು ಕಡೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತ ಆಗ್ತಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆ ಒಲವು ತೋರ್ತಾ ಇದ್ದಾರೆ ಮತ್ತೊಂದು ಗ್ರಾಮಗಳಲ್ಲಿ ಬಿಜೆಪಿಗೆ ಒಲವನ್ನು ಕೂಡ ತೋರ್ತಾ ಇರತಕ್ಕಂತದ್ದು ಎರಡು ಸಮಬಲದ ಹೋರಾಟ ಕೂಡ ಇಲ್ಲಿ ನಡೆಯತಾ ಇರತಕ್ಕಂತದ್ದು ಯಾಕಂತಂದ್ರೆ ಸಂಡೂರ್ ಅಂತಕ್ಕಂತದ್ದು ಕಾಂಗ್ರೆಸ್ನ ಭದ್ರಕೋಟೆ ಆಗಿರತಕ್ಕಂತದ್ದು ಆದ್ರೆ ಈ ಚುನಾವಣೆಯಲ್ಲಿ ಆದರೆ ಆ ಒಂದು ವಾತಾವರಣ ಕೂಡ ಕಾಣ್ತಾ ಇಲ್ಲ ಇಲ್ಲಿ ಸಮಬಲದ ಹೋರಾಟ ಕೂಡ ಕಾಣ್ತಾ ಇದೆ ಎರಡೂ ಪಕ್ಷಗಳಿಂದ ಕೂಡ ಜಿದ್ದಾಜಿದ್ದಿನ ಹೋರಾಟ ಕೂಡ ನಡೆಯತಾ ಇರತಕ್ಕಂತದ್ದು ಕೂಡ ಇಲ್ಲಿನ ಜನರ ನಾಡಿ ಮಿಡಿತ ಎಂದು ಕೂಡ ಗೊತ್ತಾಗಿರತಕ್ಕಂತದ್ದು ಇದು ಇವತ್ತಿನ ಜನಮನದ ವರದಿ.